ವೀಕ್ಷಕರೇ ನಮಸ್ಕಾರ, ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ಆತ್ಮೀಯರೇ, ಸಾಮಾನ್ಯವಾಗಿ ಎಲ್ಲರಿಗೂ ಸಹ ಅವರವರ ಮನೆಯಲ್ಲಿ ಸದಾಕಾಲ ಮಹಾಲಕ್ಷ್ಮೀ ದೇವರು ನೆಲೆಸಬೇಕೆಂಬ ಆಸೆ ಇದ್ದೇ ಇರುತ್ತದೆ. ಮಹಾಲಕ್ಷ್ಮೀ ದೇವಿ ಸಂಪತ್ತಿನ ಅಧಿದೇವತೆ. ದಾರಿದ್ರ್ಯವನ್ನೆಲ್ಲ ತೊಳೆದು ಸುಖ ಸಂತೋಷವನ್ನು ಜೀವನಕ್ಕೆ ತುಂಬಿಕೊಡುವಂತಹ ದೇವತೆಯೇ ಮಹಾಲಕ್ಷ್ಮೀ ದೇವಿ. ಮಹಾಲಕ್ಷ್ಮೀ ದೇವಿಯವರು ನೆಲೆಸಿದ ಮನೆಯಲ್ಲಿ ಅಷ್ಟೈಶ್ವರ್ಯಗಳು ತುಂಬಿ ತುಳುಕುತ್ತವೆ. ಆದರೆ ಮಹಾಲಕ್ಷ್ಮೀ ದೇವಿ ಮಾತ್ರ ಚಂಚಲ ಸ್ವಭಾವದವರು, ನಿಂತಲ್ಲಿ ನಿಲ್ಲುವವರಲ್ಲ ಅವರು. ತಮ್ಮನ್ನು ಭಕ್ತಿಯಿಂದ ಆರಾಧಿಸುವ ಸ್ಥಳ ಹಾಗೂ ವ್ಯಕ್ತಿಗಳನ್ನು ಮಹಾಲಕ್ಷ್ಮೀ ದೇವಿ ಹುಡುಕಿಕೊಂಡು ಹೋಗುತ್ತಾ ಇರುತ್ತಾರೆ. ಹಾಗಾಗಿಯೇ ಮಹಾಲಕ್ಷ್ಮೀ ದೇವಿಯನ್ನು ಮನೆಯಲ್ಲಿ ನಿಲ್ಲುವಂತೆ ಮಾಡಲು ಜನ ಅನೇಕ ಪೂಜೆಗಳನ್ನು ಮಾಡುತ್ತಾರೆ. ನಮ್ಮ ಹಿಂದೂ ಪುರಾಣಗಳಲ್ಲಿ ಹಾಗೂ ವೇದಗಳಲ್ಲಿ ಮಹಾಲಕ್ಷ್ಮೀ ದೇವಿಯನ್ನು ಸಂತೃಪ್ತಿಗೊಳಿಸುವಂತಹ ಹಲವಾರು ವಸ್ತುಗಳು ಉಲ್ಲೇಖಗೊಂಡಿವೆ. ನಂಬಿಕೆಗಳ ಪ್ರಕಾರ ಈ ವಸ್ತುಗಳು ಮನೆಯಲ್ಲಿದ್ದರೆ ಮಹಾಲಕ್ಷ್ಮೀ ದೇವಿಯನ್ನು ಮನೆಗೆ ಆಕರ್ಷಿಸಿ ಸದಾಕಾಲ ಮನೆಯಲ್ಲಿ ಮಹಾಲಕ್ಷ್ಮೀ ದೇವಿ ನೆಲೆಗೊಳ್ಳುವಂತೆ ಮಾಡಿ ಮನೆಯ ಸಂಪತ್ತು ಹಾಗೂ ಐಶ್ವರ್ಯವನ್ನೆಲ್ಲ ವೃದ್ಧಿಯಾಗುವಂತೆ ಮಾಡುತ್ತವೆ. ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ಮಹಾಲಕ್ಷ್ಮೀ ದೇವಿ ಮನೆಯಲ್ಲಿ ಸ್ಥಿರವಾಗಿ ನಿಲ್ಲುವಂತೆ ಮಾಡಬಲ್ಲಂತಹ, ನಮ್ಮ ಮನೆಗಳಲ್ಲಿ ಇಟ್ಟುಕೊಳ್ಳಬೇಕಾದಂತಹ 10 ಪ್ರಮುಖ ವಸ್ತುಗಳ ಬಗ್ಗೆ ನಾವಿಂದು ತಿಳಿದುಕೊಳ್ಳೋಣ. ಮಹಾಲಕ್ಷ್ಮೀ ದೇವಿಯನ್ನು ಮನೆಗೆ ಆಕರ್ಷಿಸುವ ವಸ್ತುಗಳು. ತೆಂಗಿನಕಾಯಿ. ತೆಂಗಿನಕಾಯಿಯನ್ನು ಶ್ರೀಫಲ ಎಂದು ಕರೆಯಲಾಗುತ್ತದೆ. ಶ್ರೀಫಲ ಎಂದರೆ ಲಕ್ಷ್ಮೀದೇವಿಯ ಫಲ. ತೆಂಗಿನಕಾಯಿಯು ಮಹಾಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಿಯಕರವಾದ ವಸ್ತು. ಲಕ್ಷ್ಮೀ ದೇವಿಯನ್ನು ಮನೆಗೆ ಆಕರ್ಷಿಸಲು ಸಿಪ್ಪೆ ತೆಗೆದ ಹಾಗೂ ಜುಟ್ಟು ಹೊಂದಿರುವಂತಹ ತೆಂಗಿನಕಾಯಿ ಮನೆಯಲ್ಲಿ ಸದಾ ಇರಬೇಕು. ಲಕ್ಷ್ಮೀ ದೇವಿಗೆ ತೆಂಗಿನಕಾಯಿ ನೈವೇದ್ಯ ಬಹಳ ಪ್ರಿಯವಾದದ್ದು. ಹಾಗಾಗಿಯೇ ಯಾರು ಶುಕ್ರವಾರ ಸಂಜೆ ಮಹಾಲಕ್ಷ್ಮೀ ದೇವಿಗೆ ಶ್ರೀಫಲವನ್ನು ಅರ್ಪಿಸುತ್ತಾರೋ ಅವರ ದಾರಿದ್ರ್ಯವೆಲ್ಲ ದೂರವಾಗಿ ಸುಖ ಸಮೃದ್ಧಿ ನೆಲೆಸುತ್ತದೆ. ತೆಂಗಿನಕಾಯಿಯನ್ನು ಒಡೆದು 2 ಹೋಳುಗಳನ್ನಾಗಿ ಮಾಡಿ ಮಹಾಲಕ್ಷ್ಮೀ ದೇವಿಗೆ ಅರ್ಪಿಸಬೇಕು. ಗೂಬೆಯ ವಿಗ್ರಹ. ಗೂಬೆ ಮಹಾಲಕ್ಷ್ಮೀ ದೇವಿಯವರ ವಾಹನ. ಹಾಗಾಗಿಯೇ ಗೂಬೆಯ ವಿಗ್ರಹವನ್ನು ಮನೆ ಅಥವಾ ಕಚೇರಿಯಲ್ಲಿ ಇರಿಸುವುದರಿಂದ ಅಂಥವರ ಮನೆಯಲ್ಲಿ ಮಹಾಲಕ್ಷ್ಮೀ ದೇವಿ ನೆಲೆಸುತ್ತಾರೆ. ಮತ್ತು ಗೂಬೆಯ ವಿಗ್ರಹ ಮನೆಯಲ್ಲಿ ಇರಿಸಿಕೊಂಡರೆ ಮನೆಯ ವಾಸ್ತುದೋಷವೂ ಸಹ ನಿವಾರಣೆಯಾಗುತ್ತದೆ. ದಕ್ಷಿಣಾವರ್ತಿ ಶಂಖ. ದೇವತೆಗಳು ಹಾಗೂ ರಕ್ಕಸರ ನಡುವೆ ಸಾಗರ ಮಂಥನ ನಡೆಯುವಾಗ 14 ರತ್ನಗಳು ಸಾಗರದಿಂದ ಹೊರಬಂದವಂತೆ, ಅವುಗಳಲ್ಲಿ ಶಂಖವೂ ಸಹ ಒಂದು. ಶಂಖಗಳಲ್ಲೇ ದಕ್ಷಿಣಾವರ್ತಿ ಶಂಖ ಬಹಳ ಅತ್ಯುತ್ತಮ. ಬಲಭಾಗಕ್ಕೆ ತೆರೆದಿರುವ ಶಂಖವನ್ನು ದಕ್ಷಿಣಾವರ್ತಿ ಶಂಖ ಎಂದು ಕರೆಯಲಾಗುತ್ತದೆ. ಲಕ್ಷ್ಮೀ ದೇವಿಯವರ ಆರಾಧನೆ ಶಂಖವಿಲ್ಲದೆ ಅಪೂರ್ಣ. ಏಕೆಂದರೆ ಮಹಾಲಕ್ಷ್ಮೀ ಮತ್ತು ದಕ್ಷಿಣ ಮುಖದ ಶಂಖ ಇವೆರಡೂ ಸಹ ಸಮುದ್ರ ಮಂಥನದಿಂದಲೇ ಉದ್ಭವಗೊಂಡಿರುವವು. ಹಾಗಾಗಿಯೇ ಶಂಖವನ್ನು ಮಹಾಲಕ್ಷ್ಮೀ ದೇವಿಯ ಸಹೋದರ ಎಂದು ಪರಿಗಣನೆ ಮಾಡಲಾಗುತ್ತದೆ. ಹೀಗಾಗಿ ದಕ್ಷಿಣಾವರ್ತಿ ಶಂಖ ನೆಲೆಸಿರುವ ಮನೆಯಲ್ಲಿ ಲಕ್ಷ್ಮೀ ದೇವಿಯ ಶಾಶ್ವತ ನಿವಾಸವಿರುತ್ತದೆ. ಹಾಗಾಗಿ ಮನೆಯಲ್ಲಿ ಹಣಕಾಸಿನ ತೊಂದರೆ ನಿವಾರಿಸಲು ದಕ್ಷಿಣಾವರ್ತಿ ಶಂಖವನ್ನು ದೇವರ ಕೋಣೆಯಲ್ಲಿ ಸ್ಥಾಪಿಸಿ ಪೂಜಿಸಬೇಕು. ಕವಡೆ. ಕವಡೆಗಳು ಸಮುದ್ರಜನ್ಯ ವಸ್ತುಗಳಾಗಿವೆ. ಲಕ್ಷ್ಮೀ ದೇವಿಯೂ ಸಹ ಸಮುದ್ರದಲ್ಲಿ ಉದ್ಭವಿಸಿದ ಕಾರಣ ಮಹಾಲಕ್ಷ್ಮೀ ದೇವಿಗೆ ಕವಡೆಗಳೆಂದರೆ ಬಹಳ ಪ್ರೀತಿ. ಹಾಗಾಗಿಯೇ ಮಹಾಲಕ್ಷ್ಮೀ ದೇವಿಯನ್ನು ಮನೆಗೆ ಆಕರ್ಷಣೆ ಮಾಡಲು ಮನೆಯಲ್ಲಿ ಕವಡೆಗಳನ್ನು ಇರಿಸಬೇಕು. ಕಮಲದ ಬೀಜದ ಜಪಮಾಲೆ. ಮಹಾಲಕ್ಷ್ಮೀ ದೇವಿ ಕಮಲದ ಹೂವಿನ ಮೇಲೆಯೇ ಕುಳಿತಿರುತ್ತಾರೆ. ಹಾಗಾಗಿಯೇ ಮಹಾಲಕ್ಷ್ಮೀ ದೇವಿಗೆ ತಾವರೆ ಹೂಗಳು ಹಾಗೂ ಬೀಜಗಳೆಂದರೆ ಬಹಳ ಇಷ್ಟ. ತಾವರೆ ಬೀಜಗಳಿಂದ ಮಾಡಿದ ಜಪಮಾಲೆಯನ್ನು ಕಮಲದ ಮಾಲೆ, ಪದ್ಮಮಾಲೆ ಹಾಗೂ ಲಕ್ಷ್ಮೀದೇವಿ ಅನುಗ್ರಹ ಮಾಲೆ ಎಂದು ಕರೆಯಲಾಗುತ್ತದೆ. ಕಮಲದ ಬೀಜಗಳನ್ನು ಮಹಾಲಕ್ಷ್ಮೀ ದೇವಿಯವರ ಸ್ವರೂಪ ಎಂದು ಪರಿಗಣಿಸಲಾಗುತ್ತದೆ. ಕೈಯಲ್ಲಿ ಹಣ ನಿಲ್ಲದೇ ಇರುವವರು ತಾವರೆ ಬೀಜದ ಜಪಮಾಲೆಯಿಂದ ಜಪವನ್ನು ಮಾಡಿ ಅದನ್ನು ಧಾರಣೆ ಮಾಡುವುದರಿಂದ ಮಹಾಲಕ್ಷ್ಮೀ ದೇವಿಯವರ ಕೃಪಾಶೀರ್ವಾದ ದೊರೆಯುತ್ತದೆ. ಕೇವಲ ಜಪ ಮಾಡುವುದು ಮಾತ್ರವಲ್ಲದೆ ಕಮಲದ ಬೀಜದ ಜಪಮಾಲೆಯನ್ನು ಮನೆಯಲ್ಲಿ ಇರಿಸುವುದರಿಂದಲೂ ಸಹ ಮಹಾಲಕ್ಷ್ಮೀ ದೇವಿ ನಮ್ಮ ಮನೆಗಳಲ್ಲಿ ಸ್ಥಿರವಾಗಿ ನೆಲೆಸುತ್ತಾರೆ. ಗೋಮತಿ ಚಕ್ರ.
ಗುಜರಾತಿನ ದ್ವಾರಕಾದಲ್ಲಿ ಪ್ರವಹಿಸುವಂತಹ ಗೋಮತಿ ನದಿಯಲ್ಲಿ ದೊರೆಯುವ ನೈಸರ್ಗಿಕ ಕಲ್ಲುಗಳನ್ನೇ ಗೋಮತಿ ಚಕ್ರ ಎಂದು ಕರೆಯಲಾಗುತ್ತದೆ. ಈ ಚಕ್ರವು ಮಹಾವಿಷ್ಣು ದೇವರ ಕೈಯಲ್ಲಿರುವಂತಹ ಸುದರ್ಶನ ಚಕ್ರವನ್ನೇ ಹೋಲುತ್ತದೆ. ಹಾಗಾಗಿ ಕೆಲವರು ಗೋಮತಿ ಚಕ್ರಕ್ಕೆ ಸುದರ್ಶನ ಚಕ್ರ ಎಂದೂ ಸಹ ಕರೆಯುತ್ತಾರೆ. ಗೋಮತಿ ಚಕ್ರವನ್ನು ಸಂಪತ್ತು ಮತ್ತು ಸಮೃದ್ಧಿಯ ಅಧಿದೇವತೆಯಾದ ಮಹಾಲಕ್ಷ್ಮಿ ದೇವಿಯ ಸಂಕೇತ ಎಂದೂ ಸಹ ಪರಿಗಣಿಸಲಾಗುತ್ತದೆ. ಹಾಗಾಗಿ ಮನೆಯ ದೇವರು ಕೋಣೆಗಳಲ್ಲಿ ಗೋಮತಿ ಚಕ್ರವನ್ನು ಇರಿಸಿ ಪೂಜಿಸಿದರೆ ಮಹಾಲಕ್ಷ್ಮಿ ದೇವಿ ಆ ಮನೆಗೆ ಆಕರ್ಷಿತಗೊಳ್ಳುತ್ತಾರೆ. ಕೆಲವರು ಗೋಮತಿ ಚಕ್ರವನ್ನು ಕೆಂಪು ಬಟ್ಟೆಯಲ್ಲಿ ಸುತ್ತಿ ಬೀರುವಿನಲ್ಲಿ ಮತ್ತು ಖಜಾನೆಯಲ್ಲಿ ಇರಿಸುತ್ತಾರೆ. ಹೀಗೆ ಮಾಡುವುದರಿಂದ ಅಂತಹ ಮನೆಗಳಲ್ಲಿ ಹಣಕ್ಕೆ ಎಂದಿಗೂ ಸಹ ಕೊರತೆ ಉಂಟಾಗುವುದಿಲ್ಲವಂತೆ. ಶ್ರೀಚಕ್ರ. ಶ್ರೀಚಕ್ರವನ್ನು ತಾಯಿ ಲಲಿತಾ ತ್ರಿಪುರ ಸುಂದರಿ ದೇವಿಯ ನಿವಾಸ ಎಂದೇ ಬಣ್ಣಿಸಲಾಗುತ್ತದೆ. ತಾಯಿ ಲಲಿತಾ ತ್ರಿಪುರ ಸುಂದರಿ ದೇವಿ ಲಕ್ಷ್ಮೀ, ಸರಸ್ವತಿ ಹಾಗೂ ಪಾರ್ವತಿಯರ ಏಕೀಕೃತ ರೂಪ. ಹಾಗಾಗಿ ಶ್ರೀಚಕ್ರವನ್ನು ಮನೆಯಲ್ಲಿ ಕ್ರಮಬದ್ಧವಾಗಿ ಪೂಜಿಸುತ್ತಿದ್ದರೆ ಎಲ್ಲ ಕೆಲಸಗಳಲ್ಲಿಯೂ ಸಹ ಶುಭವಾಗುತ್ತಿರುತ್ತದೆ. ಶ್ರೀಚಕ್ರವನ್ನು ಪೂಜಿಸುವ ಮನೆಯಲ್ಲಿ ಮಹಾಲಕ್ಷ್ಮೀ ದೇವಿ ಶಾಶ್ವತವಾಗಿ ನೆಲೆಸುತ್ತಾರೆ. ಹಾಗಾಗಿಯೇ ಅಂತಹ ಮನೆಗಳಲ್ಲಿ ಧನಧಾನ್ಯಗಳು ಸಮೃದ್ಧಿಯಾಗಿರುತ್ತವೆ. ಶ್ರೀಚಕ್ರವನ್ನು ಮನೆಯಲ್ಲಿ ಇರಿಸಿಕೊಂಡವರು ಮಡಿ ಮೈಲಿಗೆಯನ್ನೆಲ್ಲ ಪಾಲಿಸಿಕೊಂಡು ಕ್ರಮಬದ್ಧವಾಗಿ ಶ್ರದ್ಧೆಯಿಂದ ಪ್ರತಿನಿತ್ಯವೂ ತಪ್ಪದೆ ಶ್ರೀಚಕ್ರವನ್ನು ಪೂಜಿಸಬೇಕು. ವೀಳ್ಯದೆಲೆ. ನಮ್ಮ ಹಿಂದೂ ಧರ್ಮದಲ್ಲಿ ಯಾವುದೇ ಶುಭ ಕಾರ್ಯಗಳಾದರೂ ವೀಳ್ಯದೆಲೆಗೆ ಹೆಚ್ಚಿನ ಪ್ರಾಮುಖ್ಯತೆ ಇರುತ್ತದೆ. ವೀಳ್ಯದೆಲೆ ಅನೇಕ ದೇವತೆಗಳ ಗುಣಗಳನ್ನು ಅಡಗಿಸಿಟ್ಟುಕೊಂಡಿದೆ. ವೀಳ್ಯದೆಲೆಯ ಮೂಲದಲ್ಲಿ ಮಹಾಲಕ್ಷ್ಮೀ ದೇವಿ, ಮಧ್ಯಭಾಗದಲ್ಲಿ ಸರಸ್ವತಿ ಹಾಗೂ ಕೊನೆಯ ಭಾಗದಲ್ಲಿ ಗೌರಿದೇವಿಯ ವಾಸಸ್ಥಾನವಿರುತ್ತದೆ. ಹಾಗಾಗಿ ತಾಯಿ ಮಹಾಲಕ್ಷ್ಮೀ ದೇವಿಗೆ ವೀಳ್ಯದೆಲೆ ಬಹಳ ಇಷ್ಟ. ಮಹಾಲಕ್ಷ್ಮೀ ದೇವಿಯ ಪೂಜೆಯ ಸಂದರ್ಭದಲ್ಲಿ ವೀಳ್ಯದೆಲೆಯನ್ನು ಅರ್ಪಣೆ ಮಾಡಿದರೆ ಮಹಾಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷ ಸದಾಕಾಲ ನಮ್ಮ ಮೇಲಿರುತ್ತದೆ. ಅಷ್ಟು ಮಾತ್ರವಲ್ಲದೆ ಯಾರ ಮನೆಯಲ್ಲಿ ವೀಳ್ಯದೆಲೆಯ ಬಳ್ಳಿ ಹರಡಿರುತ್ತದೆಯೋ ಆ ಮನೆ ಯಾವಾಗಲೂ ಸುಭೀಕ್ಷವಾಗಿರುತ್ತದೆ. ಮಹಾಲಕ್ಷ್ಮೀ ದೇವಿಯ ಹೆಜ್ಜೆ ಗುರುತುಗಳು. ಬೆಳ್ಳಿಯಿಂದ ಮಾಡಿದ ಮಹಾಲಕ್ಷ್ಮೀ ದೇವಿಯ ಚರಣಗಳ ಚಿಹ್ನೆಯನ್ನು ಮನೆಯಲ್ಲಿ ಸ್ಥಾಪಿಸಿ ಪೂಜಿಸುವುದರಿಂದ ಮನೆಯಲ್ಲಿ ಸುಖ, ಸಂತೋಷ, ಸಮೃದ್ಧಿ, ಸಂಪತ್ತುಗಳು ಯಾವಾಗಲೂ ನೆಲೆಸಿರುತ್ತವೆ. ಮನೆಯಲ್ಲಿ ರಂಗೋಲಿಯನ್ನು ಹಾಕುವ ಜೊತೆಗೆ ಮನೆಯ ಮುಖ್ಯ ದ್ವಾರದಲ್ಲಿ ಲಕ್ಷ್ಮೀ ದೇವಿಯ ಚರಣಗಳ ಚಿಹ್ನೆಯನ್ನು ತಂದು ಇರಿಸಬೇಕು. ಇದರಿಂದ ತಾಯಿ ಮಹಾಲಕ್ಷ್ಮೀ ದೇವಿಯ ಕೃಪೆ ಯಾವಾಗಲೂ ನಮ್ಮ ಮೇಲೆ ಇರುತ್ತದೆ. ಸ್ವಸ್ತಿಕ ಚಿಹ್ನೆ. ನಮ್ಮ ಸನಾತನ ಧರ್ಮದಲ್ಲಿ ಸ್ವಸ್ತಿಕ ಚಿಹ್ನೆಯನ್ನು ಬಹಳ ಶುಭಪ್ರದವೆಂದು ಪರಿಗಣನೆ ಮಾಡಲಾಗುತ್ತದೆ. ಸ್ವಸ್ತಿಕ ಚಿಹ್ನೆಯು ಗಣೇಶ ಹಾಗೂ ಲಕ್ಷ್ಮೀ ದೇವಿಯ ರೂಪವಾಗಿದೆ. ಹಾಗಾಗಿ ಲಕ್ಷ್ಮೀ ದೇವಿಯು ನಮ್ಮ ಮನೆಯಲ್ಲಿ ಹೆಚ್ಚು ಕಾಲ ಉಳಿಯುವಂತೆ ಮಾಡಲು ಸ್ವಸ್ತಿಕ ಚಿಹ್ನೆಯನ್ನು ಮನೆಯಲ್ಲಿ ಸ್ಥಾಪಿಸಬೇಕು. ಸ್ವಸ್ತಿಕವನ್ನು ಹಣದ ತಿಜೋರಿಯಲ್ಲಿ ಇಟ್ಟುಕೊಳ್ಳುವುದರಿಂದ ಸಮೃದ್ಧಿ ಬರುತ್ತದೆ. ಅಷ್ಟು ಮಾತ್ರವಲ್ಲದೆ ಯಾವುದೇ ರೀತಿಯ ಆರ್ಥಿಕ ಬಿಕ್ಕಟ್ಟು ಇದ್ದರೂ ಸಹ ನಿವಾರಣೆಯಾಗುತ್ತದೆ. ಮನೆಯ ಹೊಸ್ತಿಲಿನ ಮೇಲೆ ಸ್ವಸ್ತಿಕ ಚಿಹ್ನೆಯನ್ನು ರಂಗೋಲಿಯಿಂದ ಬಿಡಿಸಿದರೆ ಅಂಥವರ ಮನೆಯಲ್ಲಿ ಮಹಾಲಕ್ಷ್ಮೀ ದೇವಿ ಶಾಶ್ವತವಾಗಿ ನೆಲೆ ನಿಲ್ಲುತ್ತಾರೆ. ಏಕೆಂದರೆ ಹೊಸ್ತಿಲು ಲಕ್ಷ್ಮೀ ದೇವಿಯ ವಾಸಸ್ಥಾನವಾಗಿರುತ್ತದೆ. ಆತ್ಮೀಯರೇ, ಮಹಾಲಕ್ಷ್ಮೀ ದೇವಿಯು ನಮ್ಮ ಮನೆಗಳಲ್ಲಿ ಸ್ಥಿರವಾಗಿ ನೆಲೆಸುವಂತೆ ಮಾಡಬಲ್ಲಂತಹ 10 ಪ್ರಮುಖ ವಸ್ತುಗಳ ಬಗ್ಗೆ ತಿಳಿದುಕೊಂಡ ನಮಗೆಲ್ಲರಿಗೂ ಆ ದೇವಿಯ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.